ಸರ್, ಪ್ರಧಾನಮಂತ್ರಿ ಸರ್, ನಮ್ಗೇನೋ ಮೋದಿನೇ ಬೇಕು ಇವಾಗ. ಮೋದಿ ಅವರು ಇಂಡಿಯನ್ ಮಾರ್ಕೆಟ್ ಆಗ್ಲಿ, ಜಿ ಡಿ ಪಿ ಆಗ್ಲಿ, ಇವತ್ತಿನ ರೇಟ್ ಆಗ್ಲಿ, ಏನೇ ಆಗ್ಲಿ, ಹೆಂಗಿದೆ, ಯಾವ ತರ ನಮ್ದು ಇಂಟರ್ನ್ಯಾಷನಲ್ ಅಲ್ಲಿ ನಮ್ದು ಭಾರತದ ಹೆಸರು ಹೆಂಗಿದೆ ಅನ್ಬಿಟ್ಟು ಚೆನ್ನಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವಕಾಶ ಕೊಡಬಹುದಲ್ಲ ಸರ್, ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಅವ್ರದ್ದು ಇಂಟರ್ನ್ಯಾಷನಲ್ ಫಿಗರ್ ಏನಿಲ್ಲ ಅವರು ಲೆಕ್ಕದಲ್ಲಿ, ಯಾಕಂದ್ರೆ ಅವ್ರು ಮಾತಾಡೋದೆಲ್ಲ ನಮ್ಮ ಕರ್ನಾಟಕಕ್ಕೆ ಸೀಮಿತ. ಅದ್ರಲ್ಲೂ ಅವ್ರದ್ದು ಏನ್ ಗುಲ್ಬರ್ಗ ಇದೆ, ಆ ಗುಲ್ಬರ್ಗದಲ್ಲೇ ಅವ್ರು ಗೆಲ್ಲಕ್ ಆಗಿಲ್ಲ ಅಂತದ್ ಇಂಡಿಯಾಗ್ ಬಂದು ಏನ್ ಮಾಡ್ತಾರೆ ಅಂತ ಅವರು. ರಾಹುಲ್ ಗಾಂಧಿ ಅವ್ರದ್ದು ಎಲ್ಲಾರ್ಗು ಗೊತ್ತಿದೆ, ಅವ್ರದ್ದು ಒಂಥರ ನಮ್ ಇಂಡಿಯಾ ಜೋಕರ್ ಆಗ್ಬಿಟ್ಟಿದ್ದಾರೆ ಅವರು ಇವಾಗ. ಅದರಿಂದ ನಮ್ಗೆ ಮೋದಿ ಅವ್ರು ಬಂದ್ರೆ ಒಳ್ಳೇದು ಅಂತ. ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೇಗಿದೆ ಸರ್ ಆಡಳಿತ ವೈಖರಿ? ಗ್ಯಾರಂಟಿ ಅಂತದ್ದು ಇದೆಲ್ಲ ಕೊಟ್ಟು ಸ್ವಲ್ಪ ಜನನ ಸೋಂಬೇರಿ ಮಾಡ್ಬಿಟ್ಟಿದ್ದಾರೆ. ಕೆಲ್ಸಗಳೆಲ್ಲ ವೇಕೆನ್ಸಿ ಸುಮಾರಿದೆ, ಆದ್ರೆ ಕೆಲ್ಸ ಇಲ್ಲ ಅಂತ ಟಿವಿ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ. ವೇಕೆನ್ಸಿ ಮಾಡಕ್ಕೆ ಎಷ್ಟೋ ಕೆಲ್ಸಗಳಿದೆ, ಯಾರು ಹೋಗ್ತಾ ಇಲ್ಲ. ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ ಕೊಟ್ರಲ್ಲ, ಇದರಲ್ಲಿ ಸಮಾನತೆ ಏನಿದೆ? ನಾವಿವಾಗ ಕಮರ್ಷಿಯಲ್, ನಮ್ದು ಆಫೀಸ್ ಇದೆ, ಆಫೀಸ್ ಬಿಲ್ ಡಬಲ್ ಆಗಿದೆ, ಮನೆ ಬಿಲ್ ಕಮ್ಮಿ ಆಗಿದೆ. ಮನೆಗೆ ಬರ್ತಾ ಇದ್ದ 200 ರೂಪಾಯಿ 250 ರೂಪಾಯಿ ಮನೆಗೆ ಬರ್ತಾ ಇದ್ದ. ನಾವು ಆಫೀಸ್ ಅಲ್ಲಿ ಇರೋವಾಗ 500 ರೂಪಾಯಿ ಬರೋದು, ಇವಾಗ 750 ರೂಪಾಯಿ ಬರ್ತಾ ಇದೆ. ಅದ ಅಲ್ಲಿಂದ ಅಲ್ಲಿಗೆ ಆಯ್ತಲ್ಲ, ಏನ್ ಫ್ರೀ ಆಗಿ ಕೊಟ್ಟಿದ್ದಾರೆ ಮತ್ತೆ? ಬೇರೆ ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬಹುದಿತ್ತು ಸರ್? ಇವಾಗ ಅವ್ರು ಏನು ಫ್ರೀ ಆಗಿ ಕೊಡ್ಬೇಕಾಗಿಲ್ಲ ಸರ್, ಪೆಟ್ರೋಲ್ ರೇಟ್ ಕಡಿಮೆ ಮಾಡಬಹುದಾಗಿತ್ತು, ಅದೆಲ್ಲ ಮಾಡಿದ್ರೆ ಆಟೋಮೆಟಿಕ್ ರೇಟ್ ರೈಸ್ ಆಗಲ್ಲ, ಎಲ್ಲ ಅಲ್ಲಿಂದ ಅಲ್ಲಿಗೆ ಇರ್ತಾ ಇತ್ತಲ್ಲ. ಅಕ್ಕಿ ಫ್ರೀ ಅಂತಾರೆ, ಅಕ್ಕಿ ಎಲ್ಲಿಂದ ಬರ್ತಾ ಇದೆ? ಅಕ್ಕಿನೂ ಬರ್ತಾ ಇಲ್ಲ. ಇವಾಗ 5 ಕೆಜಿ ಹೇಳಿ 10 ಕೆಜಿ ಕೊಡ್ತೀನಿ ಅಂದ್ರೆ, ಇವಾಗ 5 ಕೆಜಿಲಿ 3 ಕೆಜಿ ಕೊಡ್ತಾ ಇದಾರೆ ಅಕ್ಕಿ. ಎಸ್ ಫಿಕ್ಸರ್, ಇದೀಗ ನಾವೀಗ ಮಲ್ಲೇಶ್ವರ ಬಿಗ್ ಬಜಾರ್ ಸರ್ಕಲ್ ನಲ್ಲಿ ಇದೀವಿ. ಇಲ್ಲಿನ ಜನ ನಮ್ಮ ಮುಂದಿನ ಪ್ರಧಾನ ಮಂತ್ರಿ ಯಾರಾಗ್ತಾರೆ ಅನ್ನೋದನ್ನ ಕೇಳೋಣ, ಬನ್ನಿ. ಸರ್ ನಮಸ್ತೆ ಸರ್, ನಮ್ಮ ಮುಂದಿನ ಪ್ರಧಾನ ಮಂತ್ರಿ ಯಾರಾಗ್ತಾರೆ ಸರ್? ನಮ್ಗೇನೋ ಮೋದಿನೇ ಬೇಕು ಇವಾಗ. ಹೌದು ಸರ್, ಮೋದಿ ಅವರು ಯಾಕೆ ಸರ್? ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ನಮ್ಮ ಇಂಡಿಯಾಗೋಸ್ಕರ ಒಳ್ಳೇದೇ ಇದು ಮಾಡ್ತಾ ಇದ್ದಾರೆ, ಅದರಿಂದ ಅವರೇ ಆಯ್ಕೆ ಆಗಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಒಂದು ಬದಿಯಲ್ಲಿ ಮೋದಿ ಅವರಿದ್ದಾರೆ, ಇನ್ನೊಂದು ಬದಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರಿಗೊಂದು ಅವಕಾಶ ಕೊಡಬಹುದಲ್ಲ? ಇಲ್ಲ, ನಮಗೆ ಮೋದಿ ಇದ್ದರೆ ನಮಗೆ ಕರೆಕ್ಟ್ ಇದೆ, ಇವಾಗ ಕಂಟಿನ್ಯೂ ಆಯ್ತು ಅಂದರೆ ನಮಗೂ ಒಳ್ಳೇದಾಗುತ್ತೆ ಅಂತ. ಯಾಕಂದರೆ ಇಂಟರ್ನ್ಯಾಷನಲ್ ಇದರಲ್ಲಿ ನಮ್ಮದು ಭಾರತದ ಹೆಸರು ಚೆನ್ನಾಗಿದೆ ಇವಾಗಿಂದು, ಅದರಿಂದ ನಮ್ಗೆ ಅವರೇ ಇರಬೇಕು ಅಂತ ಆಸೆ ಆಗುತ್ತೆ. ಸರ್, ಮೋದಿ ಅವರು ಈಗ ಆಲ್ರೆಡಿ 2 ಬಾರಿ ಗೆದ್ದಿದ್ದಾರೆ ಮತ್ತು 10 ವರ್ಷ ಪೂರೈಸಕ್ಕಾಗಿದೆ, ಅಂತಹ ಅಭಿವೃದ್ಧಿಗಳು ಅಂತಹ ಬೆಳವಣಿಗೆಗಳು ಏನು ನೋಡಿದ್ರಿ ಸರ್? ಸರ್, ಎಲ್ಲ ಗೊತ್ತಿರೋ ಥರ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಇದೆ ಅಂತ. ಇಂಡಿಯನ್ ಮಾರ್ಕೆಟ್ ಆಗಲಿ, ಜಿ ಡಿ ಪಿ ಆಗಲಿ, ಇವತ್ತಿನ ರೇಟ್ ಆಗಲಿ, ಏನೇ ಆಗಲಿ, ಹೆಂಗಿದೆ, ಯಾವ ಥರ ನಮ್ಮದು ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮದು ಭಾರತದ ಹೆಸರು ಹೆಂಗಿದೆ ಅಂದ್ಬಿಟ್ಟು ಚೆನ್ನಾಗಿದೆ. ಹಾಗೇನೇ ಸರ್, ಮೋದಿ ಅವರಿಗೆ ಒಂದು ಕಳಂಕ ಇದೆ ಅಂದರೆ ಕೋಮುವಾದಿ ಅವರು ಒಂದೇ ಧರ್ಮವನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತ, ಏನು ಹೇಳ್ತೀರಿ? ಅಲ್ಲ, ಇದರಲ್ಲಿ ಕೋಮುವಾದಿ ಅನ್ನೋದೇನಿಲ್ಲ ಸರ್, ಯಾಕೆಂದರೆ ಇಲ್ಲಿ ನಮ್ಮದು ಇಂಡಿಯಾ ಹಿಂದೂಸ್ತಾನ್ ಅಂತಲೇ ನಾವು ಹೇಳೋದು, ಅದರಿಂದ ಎಲ್ಲರೂ ಜೊತೆಯಲ್ಲೇ ಇರಬೇಕು. ಅವರು ಮುಸ್ಲಿಂ ಇದ್ದವರು ಬಂದರೆ ಅವ್ರು ಸಪ್ರೇಟ್ ಆಗಬೇಕು, ನಮಗೆ ಆ ಥರ ಬೇಕು ಅಂತ ಬರೋವಾಗ ನಮ್ಗೆ ಹಿಂದೂ ಅನ್ನೋರು ನಾವನ್ನು ತೋರಿಸ್ಬೇಕಲ್ಲ. ಯಾಕಂದರೆ ನಮ್ಮ ಹಿಂದೂ ರಾಷ್ಟ್ರ ಅನ್ನೋದು ಇರೋದು ಇದು ಒಂದೇ, ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ನಮ್ಮ ಹಿಂದೂ ರಾಷ್ಟ್ರ ಅನ್ನೋದು. ಅದರಿಂದ ನಮ್ಗೆ ಅವ್ರ ಕಡೆಯಿಂದ ಆಗ್ತಾ ಇದೆ, ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರೇನು ಅವ್ರಿಗೆ ಅವ್ರನ್ನ ಬಿಟ್ಟು ಏನು ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೂ ಕೊಡ್ತಾ ಇದ್ದಾರೆ, ಏನೇ ತಗೊಂಡ್ರು ಇಂಡಿಯಾದಲ್ಲಿ ಎಲ್ಲರೂ ಒಂದೇ ಅಂತ ಅಷ್ಟೆ. ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ, ಹಾಗೇನೆ ಅನುಭವದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಕ್ಷಿಣದವರು, ಇವರಿಗೆ ಅವಕಾಶ ಕೊಡಬಹುದಲ್ಲ ಸರ್, ಮೋದಿ ಅವರಿಗೆ ಕೊಡಬೇಕು ಸರ್? ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಅವ್ರದ್ದು ಇಂಟರ್ನ್ಯಾಷನಲ್ ಫಿಗರ್ ಏನಿಲ್ಲ ಅವರು ಲೆಕ್ಕದಲ್ಲಿ, ಯಾಕಂದರೆ ಅವ್ರು ಮಾತಾಡೋದೆಲ್ಲ ನಮ್ಮ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲೂ ಅವ್ರದ್ದು ಏನು ಗುಲ್ಬರ್ಗ ಇದೆ, ಆ ಗುಲ್ಬರ್ಗದಲ್ಲೇ ಅವ್ರು ಗೆಲ್ಲಕ್ಕಾಗಿಲ್ಲ ಅಂಥದ್ದು ಇಂಡಿಯಾಗೆ ಬಂದು ಏನು ಮಾಡ್ತಾರೆ ಅಂತ ಅವರು. ಪ್ಲಸ್ ರಾಹುಲ್ ಗಾಂಧಿ ಅವ್ರದ್ದು ಎಲ್ಲರಿಗೂ ಗೊತ್ತಿದೆ, ಅವ್ರದ್ದು ಒಂಥರ ನಮ್ಮ ಇಂಡಿಯಾ ಜೋಕರ್ ಆಗಿಬಿಟ್ಟಿದ್ದಾರೆ ಅವರು ಇವಾಗ, ಅದರಿಂದ ನಮಗೆ ಮೋದಿ ಅವ್ರು ಬಂದ್ರೇ ಒಳ್ಳೇದು ಅಂತ. ರಾಜ್ಯಕ್ಕೆ ಬಂದರೆ ಆಡಳಿತದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೇಗಿದೆ ಸರ್ ಅವರು ಆಡಳಿತ ವೈಖರಿಯಲ್ಲಿ? ಸರ್, ಅವರ ಆಡಳಿತ ಚೆನ್ನಾಗೇ ಮಾಡ್ತಾ ಇದ್ದಾರೆ ಸರ್, ಆಡಳಿತ ಬಗ್ಗೆ ಏನಿಲ್ಲ. ಆದರೆ ಏನಂದರೆ ಅವರು ಸ್ವಲ್ಪ ಇದು ಗ್ಯಾರಂಟಿ ಅಂಥದ್ದು ಇದೆಲ್ಲ ಕೊಟ್ಟು ಸ್ವಲ್ಪ ಜನನ ಸೋಂಬೇರಿ ಮಾಡಿಬಿಟ್ಟಿದ್ದಾರೆ ಅವರು. ಜನಗಳು ಯಾರು ಕೆಲಸಕ್ಕಾಗಲಿ, ಯಾವುದೇ ಕೆಲಸಗಳೆಲ್ಲ ವೇಕೆನ್ಸಿ ಸುಮಾರಿದೆ, ಆದರೆ ಕೆಲಸ ಇಲ್ಲ ಅಂತ ಟಿವಿ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ. ವೇಕೆನ್ಸಿ ಮಾಡೋಕ್ಕೆ ಎಷ್ಟೋ ಕೆಲಸಗಳಿದೆ, ಯಾರು ಹೋಗ್ತಾ ಇಲ್ಲ ಅಷ್ಟೇ ಇವಾಗ. ಸರ್, ಈ 5 ಯೋಜನೆಗಳಿಂದ ಹಲವಾರು ಕ್ಷೇತ್ರದವರಿಗೆ ಅಂದರೆ ಆಟೋದವರಿಗಾಗ್ಬೋದು, ಟ್ಯಾಕ್ಸಿಯವರಿಗಾಗಿರ್ಬೋದು, ತುಂಬ ತೊಂದರೆ ಆಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ನುಡಿದಂಥ ಸರ್ಕಾರ ಅಂತ, ಒಪ್ಕೋತೀರ ಸರ್ ಇದನ್ನು? ಸರ್, ಅವ್ರು ನುಡಿದಂತೆ ಅಂದರೆ ಅವ್ರ ತಕ್ಕಂಗೆ ಅವ್ರ ಮೂಗು ನೇರಕ್ಕೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಆಚೆಗೆ ಬಂದು ನೋಡ್ಬೇಕು ಅವ್ರು ಏನಿದೆ ಅನ್ನೋದು. ಅವರು ಟಿವಿಲಿ ಕೂತ್ಕೊಂಬಿಟ್ಟು ನಾವು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಸರ್, ಅದು ಯಾರಿಗೂ ಉಪಯೋಗ ಆಗಿದೆ? ಇವಾಗ ಸರ್ ಎಕ್ಸಾಂಪಲ್, ನನಗೆ ಇದ್ದೀನಿ, ನನಗೆ 5 ಸ್ಕೀಮ್ ಬರೋಲ್ಲ, ನನಗೆ 5 ಸ್ಕೀಮ್ ಬರೋಲ್ಲ. ಇವಾಗ ನಮ್ಮ ಮನೇಲಿ ನನ್ನ ಹೆಂಡತಿಗೆ ಕೊಡ್ತಾರೆ ಫ್ರೀಯಾಗಿ ಹೋಗೋಕ್ಕೆ, ನನಗೆ ರೇಟ್ ಜಾಸ್ತಿ ಮಾಡ್ತಾರೆ. ಅವಾಗ ನನಗೆ ನಾನು ಜಾಸ್ತಿ ಓಡಾಡ್ತೀನಿ, ಮನೇಲಿ ಹೆಂಗಸರು ಓಡಾಡ್ತಾರೆ ಜಾಸ್ತಿ.
ಇವಾಗ ನಮ್ಮ ಹತ್ರ ಈಸ್ಕೊಂತಾರೆ, ಅವ್ರಿಗೆ ಕೊಡ್ತಾ ಇದ್ದಾರೆ, ಅಷ್ಟೇ ಆಗಿರೋದು ಇವಾಗ. ಸರ್, ಜನರ ಸಾಮಾನ್ಯ ಜನರ ಪ್ರಶ್ನೆ ಏನಂದ್ರೆ, ಬರೀ ಮಹಿಳೆಯರಿಗೆ ಮಾತ್ರ ಸೀಮಿತ ಕೊಟ್ರಲ್ಲ, ಇದರಲ್ಲಿ ಸಮಾನತೆ ಏನಿದೆ ಪುರುಷರು ಮಹಿಳೆಯರು ಅನ್ನೋದು, ಇದನ್ನು ಒಪ್ಕೋತೀರ? ಅದನ್ನೇ ಹೇಳ್ತಾರೆ ಸರ್, ಮನೇಲಿ ಹೆಂಗಸ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಪ್ಲಸ್ ಇವಾಗ ನೀವು ಕರೆಂಟ್ ಬಿಲ್ಲು ಫ್ರೀ ಅಂದರು, ಅದನ್ನು ಏನೇನೋ ಬೇರೆ ಥರ ಹೇಳಿ ಅದು ಅಷ್ಟು ಬರಲ್ಲ ಇಷ್ಟು ಬರಲ್ಲ ಅಂತ ಹೇಳಿ ಲಾಸ್ಟಿಗೆ ಅದು ಏನೋ ಒಂದು ಮಾಡಿ ಕೊಟ್ಟಿದ್ದಾರೆ. ಆದರೆ ನಾವಿವಾಗ ಕಮರ್ಷಿಯಲ್, ನಮ್ದು ಆಫೀಸ್ ಇದೆ, ಆಫೀಸು ಬಿಲ್ ಡಬಲ್ ಆಗಿದೆ, ಮನೆ ಬಿಲ್ ಕಮ್ಮಿ ಆಗಿದೆ. ಮನೆಗೆ ಬರ್ತಾ ಇದ್ದಿದ್ದ 200 ರೂಪಾಯಿ 250 ರೂಪಾಯಿ ಮನೆಗೆ ಬರ್ತಾ ಇದ್ದು, ನಾವು ಆಫೀಸಲ್ಲಿರೋವಾಗ 500 ರೂಪಾಯಿ ಬರೋದು, ಇವಾಗ 750-800 ರೂಪಾಯಿ ಬರ್ತಾ ಇದೆ. ಅದು ಅಲ್ಲಿಂದ ಅಲ್ಲಿಗೆ ಆಯ್ತಲ್ಲ, ಏನು ಫ್ರೀಯಾಗಿ ಕೊಟ್ಟಿದ್ದಾರೆ ಮತ್ತೆ ಹಂಗಾದ್ರೆ? ಇದೇ ರೀತಿ ಈ ಯೋಜನೆಗಳಿಂದ ನಮ್ಮ ರೈತರಿಗಾಗಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ತುಂಬ ಕುಂಠಿತ ಆಗ್ತಾ ಇದೆ. ರೈತರಿಗೆ ಬೇಕಾದಂಥ ಸಮಯದಲ್ಲಿ ಬರ ಪರಿಹಾರ ಕೊಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಒಪ್ಕೋತಿರೋದು? ಹೌದು ಸರ್, ಇವಾಗ ಅಭಿವೃದ್ಧಿ ಆಗಲಿ ಯಾವುದು ಆಗ್ತಾನೆ ಇಲ್ಲ. ಯಾಕಂದರೆ ನಾವು ಒಂದೇ ಕಡೆ ಇರೋರಲ್ಲ, ನಾವೆಲ್ಲ ಕಡೆ ರೌಂಡ್ ಹೊಡಿತಾ ಇರ್ತೀವಿ. ನಾವೆಲ್ಲ ಹೋಗ್ತೀವಲ್ಲ, ಎಲ್ಲ ಕಡೆ ರೋಡ್ಗಳು ನೋಡ್ತೀವಿ, ಎಲ್ಲ ಆಗ್ತಿದೆ, ಯಾವುದು ಕೆಲಸ ಆಗ್ತಲ್ಲ ಎಲ್ಲಿ. ಆವಾಗ ಬಿ ಜೆ ಪಿ ಗೌರ್ಮೆಂಟ್ ಅವ್ರು ಏನು ಮಾಡಿ ನಿಲ್ಲಿಸಿದ್ದಾರೆ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಅದಾದಮೇಲೆ ಯಾವುದು ಬರ್ತಾನೆ ಇಲ್ಲ, ಆಚೆಗೆ ಯಾವುದು ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆರ್ಡರ್ ಕೊಟ್ಟರೆ ತಾನೇ ಅವ್ರಿಗೆ ಕಾಂಟ್ರಾಕ್ಟರ್ಗಳಿಗೆ ಏನಾದರೂ ಕೊಟ್ಟರೆ ಅವರು ವರ್ಕ್ ಮಾಡ್ತಾರೆ, ಇಲ್ಲಾಂದರೆ ಯಾರು ಮಾಡ್ತಾರೆ? ಮನೆಯಿಂದ ತೊಗೊಬಂದು ಯಾರು ಮಾಡಲ್ಲ. ಇವರು ಏನು ಮನೆಯಿಂದ ಏನು ಕೊಡ್ತಾ ಇಲ್ಲ, ಎಲ್ಲ ನಮ್ಮದು ಟ್ಯಾಕ್ಸು, ನಮ್ಮದು ದುಡ್ಡು ತೊಗೊಂಡೇ ಫ್ರೀ ಮಾಡ್ತಾ ಇರೋದು ಅಷ್ಟೇ. ಬೇರೆ ಏನು ಅವ್ರ ಕೈಯಿಂದ ಏನು ಕೊಟ್ಟು ಮಾಡಬೇಕು, ಬಡವ್ರಿಗೆ ಕೊಡಬೇಕು ಅನ್ನೋದು ಏನು ಬರ್ತಾ ಇಲ್ಲ ಅವ್ರದ್ರಲ್ಲಿ. ಈ 5 ಯೋಜನೆಗಳನ್ನ ಬಿಟ್ಟರೆ ಬೇರೆ ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಬೋದಿತ್ತು ಅಥವಾ ಯಾವ ಕ್ಷೇತ್ರಗಳಲ್ಲಿ ಫ್ರೀಯನ್ನು ಕೊಡ್ಬೋದಾಗಿತ್ತು? ಸರ್, ಇವಾಗ ಅವ್ರು ಏನು ಫ್ರೀಯಾಗಿ ಕೊಡಬೇಕಾಗಿಲ್ಲ ಸರ್, ಜನಕ್ಕೆ ಏನು ಕೊಡಬೇಕು ಫೆಸಿಲಿಟಿ. ಇವಾಗ ರೇಟ್ ಕಡಿಮೆ ಮಾಡ್ಬೋದಿತ್ತು, ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ಬೋದಾಗಿತ್ತು. ಅದೆಲ್ಲ ಮಾಡಿದರೆ ಆಟೋಮೆಟಿಕ್ ರೇಟ್ ರೈಸೇ ಆಗಲ್ಲ, ಎಲ್ಲ ಅಲ್ಲಿಂದ ಅಲ್ಲಿಗೆ ಇರ್ತಾ ಇತ್ತಲ್ಲ. ಎಲ್ಲರಿಗೂ ಇವಾಗ ಕೆಲಸ ಇಲ್ಲ, ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗಲ್ಲ. ಪ್ರೈವೇಟಲ್ಲಿ ಎಷ್ಟು ಕೆಲಸಗಳಿದೆ, ಎಲ್ಲ ಕೊಡ್ಬೋದಲ್ಲ. ಕೆಲಸಗಳಿಗೆ ಹೋದರೆ ಇವಾಗ ಇವರೆಲ್ಲ ಫ್ರೀ ಕೊಡ್ತಾರೆ, ಈ ಥರ ಓಡಾಡೋಕೆ ಕೊಟ್ಟರೆ ಎಲ್ಲಿಂದ ಕೆಲಸ ಮಾಡ್ತಾರೆ ಜನ? ಎಲ್ಲ ಸೋಂಬೇರಿ ಆಗಿದ್ದಾರೆ. ಅಕ್ಕಿ ಫ್ರೀ ಅಂತಾರೆ, ಅಕ್ಕಿ ಎಲ್ಲಿಂದ ಬರ್ತಾ ಇದೆ? ಅಕ್ಕಿನೂ ಬರ್ತಾ ಇಲ್ಲ. ಇವಾಗ 5 ಕೆಜಿ ಹೇಳಿ 10 ಕೆಜಿ ಕೊಡ್ತೀನಿ ಅಂದರು, ಇವಾಗ 5 ಕೆಜಿಲಿ 3 ಕೆಜಿ ಕೊಡ್ತಾ ಇದ್ದಾರೆ ಅಕ್ಕಿ. ಅದನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೊಡೋದು ಅದು ಬರೋದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕೊಡೋದನ್ನೇ ಕಡಿಮೆ ಮಾಡಿದ್ದಾರೆ ಇವಾಗ. ಮತ್ತು ಇನ್ನೆಲ್ಲಿಂದ ಫ್ರೀ ಕೊಟ್ಟಿದ್ದಾರೆ? ಫ್ರೀ ಯೋಜನೆಗಳು ಅನುಕೂಲ ಆಗ್ತಾ ಇಲ್ಲ ಅಂದರೆ ಯಾರಿಗೂ ಆಗ್ತಾ ಇಲ್ಲ ಸರ್. ಹಾಗೇನೆ ಸರ್, ಒಂದಿಷ್ಟು ಈ ಫ್ರೀ ಯೋಜನೆಗಳನ್ನ ಕೊಟ್ಟು ಕಾಂಗ್ರೆಸ್ ಬಲಿಷ್ಠವಾಗಿದೆ. ಇದೇ ಉದ್ದೇಶವಾಗಿ ಇಟ್ಕೊಂಡು JDS ಮತ್ತು BJP ಎರಡು ಒಂದಾಗಿದೆ, ವಿಲೀನ ಆಗಿದೆ, ಏನು ಹೇಳ್ತೀರಾ ಸರ್? ಸರ್, ಪಾರ್ಟಿಗಳು ಅವ್ರದ್ದು ಒಂದಾಗೋದೆಲ್ಲ ಇದ್ದೇ ಇರುತ್ತೆ, ಅದೇನು ಹೊಸದೇನಲ್ಲ. ಅವ್ರ ಜೊತೆ ಇವ್ರು ಹೋಗ್ತಾರೆ, ಇವ್ರ ಜೊತೆ ಅವ್ರು ಹೋಗ್ತಾರೆ, ಯಾರು ಗೆದ್ದಿರ್ತಾರೆ ಅವ್ರು ಕಾಲು ಹಿಡಿತಾರೆ. ಅದೇ ಥರನೇ ಇವಾಗ, ಇವಾಗ ಇವ್ರು ಕಡಿಮೆ ಇದ್ದಾರೆ, ಇವ್ರಿಗೆ ಬೇಕು ಪಾರ್ಟಿಲಿ ಹೆಸರು ಬೇಕು. ಇವಾಗ JDS ನೋಡ್ದಂಗೆ ಪಕ್ಷ ಎಲ್ಲ ನೆಲ ಕಚ್ಚಿಬಿಟ್ಟಿದೆ ಇವಾಗ ಆಲ್ರೆಡಿ. ಅದನ್ನು ಇವಾಗ ಒಂದು ಸ್ವಲ್ಪ ಮೇಲೆ ಎದೋಳಿಸ್ಬೇಕಂದ್ರೆ ಇವಾಗ ಯಾರನ್ನ ಒಬ್ಬರು ಅವ್ರಿಗೆ ಸಾಥ್ ಕೊಟ್ರೇ ಅದು ಮೇಲೆ ಎದೋಳೋದು ಪಕ್ಷ. ಅದರಿಂದ ಅವರ ಇವಾಗ ಒಳ್ಳೇದು, ಅವ್ರಿಗೂ ಒಳ್ಳೇದು ಅನಿಸಿರ್ಬೋದು ಮೋದಿ ಅವ್ರನ್ನ ನೋಡಿ, ಮೋದಿ ಕೆಲಸ ಮಾಡಿರು, ಅದರಿಂದ ಅದಕ್ಕೆ ಹೋಗಿದ್ದಾರೆ ಇವಾಗ. ಸರ್, ಇವರಿಬ್ಬರ ವಿಲೀನದಿಂದ ಯಾರಿಗೆ ಹೆಚ್ಚು ಉಪಯೋಗ ಆಗೋದು, BJP ಇಲ್ಲ JDS? ಸರ್, ಅದರಲ್ಲಿ ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರದ್ದು ಮೇಲ್ಗೈ ಇದ್ದೇ ಇರುತ್ತೆ. ಆದರೆ ಆ ಲೆಕ್ಕದಲ್ಲಿ ನೋಡಿದ್ರೆ ಸ್ವಲ್ಪ BJP ಒಳ್ಳೇದಾಗ್ಬೋದು ಅಂತ ಅನಿಸುತ್ತೆ. ಹೌದು, ಒಟ್ಟಾರೆಯಾಗಿ ಸರ್, ಯಾರೇ ಗೆಲುವನ್ನು ಸಾಧಿಸಲಿ, ಯಾರೇ ಅಧಿಕಾರದ ಚುಕ್ಕಾಣಿ ಅಡಿಯಲ್ಲಿ, ಆದರೆ ಒಬ್ಬ ಮತದಾರರಾಗಿ, ಒಬ್ಬ ಸಾರ್ವಜನಿಕರಾಗಿ ಏನು ಅಪೇಕ್ಷೆ ಪಡ್ತೀರಾ, ಯಾರೇ ಸರ್ಕಾರ ಬಂದರು? ಸರ್, ನಮ್ಗೆ ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ, ನಮಗೇನು ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವ್ರು ಇರಬೇಕು ಅಷ್ಟೇ ನಮಗೆ. ಹೌದು, ನಮಗೆ ಸರ್ ಇವಾಗ ರೋಡ್ಸ್ ಇರ್ಬೋದು, ಇಲ್ಲ ಬೇರೆಯವ್ರಿಗೆ ಫೆಸಿಲಿಟಿ ಕೊಡೋದಿರ್ಬೋದು, ಇವಾಗ ರೇಟ್ಸ್ ಕಡಿಮೆ ಮಾಡೋದಿರ್ಬೋದು, ಜನಜೀವನ ಒಟ್ಟಿನಲ್ಲಿ ಕರೆಕ್ಟಾಗಿ ಆಗಬೇಕು ಅಷ್ಟೇ. ಯಾವುದ್ರಲ್ಲೂ ಯಾರಿಗೂ ಹೊರೆ ಆಗಬಾರ್ದು, ಇದು ಹೆಂಗಸರಾಗಲಿ ಗಂಡಸರಾಗಲಿ, ಯಾರು ಭೇದ ಭಾವ ಅನ್ನೋದೇನಿಲ್ಲ.